ನೀನು ಒಂದು ವಾಕ್ಯವನ್ನು ರಚಿಸುವುದಾದರೆ ಪೂರ್ತಿಯಾಗಿ ಕನ್ನಡದಲ್ಲಿಯೇ ವಾಕ್ಯವನ್ನು ರಚಿಸು, ಅಥವಾ ಇಂಗ್ಲೀಷ್ನಲ್ಲಿ ಮಾಡೋದಾದರೆ, ಆಂಗ್ಲ ಭಾಷೆಯಲ್ಲಿ ಮಾಡೋದಾದರೆ ಆಂಗ್ಲ ಭಾಷೆಯ ಶಬ್ದಗಳನ್ನೇ ಬಳಸು, ನಡು ನಡುವೆ ಎರಡನ್ನು ಸೇರಿಸಬೇಡ. ಸಾಧ್ಯ ಆಗೋದಿಲ್ಲ ಆನ್ಲೈನ್ ಹತ್ರನೇ ಸಾಧ್ಯ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ತನ್ನ ಕವೀರ ಕಬ್ಬಿಗರ ಕಾವದಲ್ಲಿ ಸಂಸ್ಕೃತ ಶಬ್ದವನ್ನು ಬಿಟ್ಟು ನಾನು ಬರೀತೇನೆ ಅಂತೇಳಿ ಪ್ರಯತ್ನ ಮಾಡಿ ಎಲ್ಲ ತದ್ಭವಗಳನ್ನು ಬರೆಸಿದ್ದಾರೆ, ನಮಗೆ ಗೊತ್ತಿದೆ. ಹಾಗಾಗಿ ನಾವಿವತ್ತು ಕನ್ನಡದ ಶಬ್ದಗಳು ಎಲ್ಲಿವೆ ಅಂದರೆ ಹುಡುಕ್ಬೇಕಾಗ್ತದೆ. ಸಂಸ್ಕೃತ ಭೂಯಿಷ್ಠವಾದದ್ದು ನಮ್ಮ ಕನ್ನಡ, ಸಂಸ್ಕೃತದಿಂದ ಸೇರ್ಕೊಂಡು ಬಿಟ್ಟಿದೆ. ಇಂಗ್ಲೀಷ್ ಅಂತೂ ಈಗ ಬೇಡ. ಈಗ ಬೆಂಗಳೂರು ಕಡೆ ಹೋದರೆ ತಮಿಳು ಮಿಶ್ರಣ, ಕನ್ನಡ ತಂಬಿ ನಲ್ಲಯಪ್ಪ ಅಂತಲೇ ಶುರು ಮಾಡ್ತಾರೆ ಅವರು. ಕಾಯಿಪಾಜೆ ಅಂತ ಈ ಕಡೆ ಮಾರಾಟ ಬೆಳಗಾವಿಗೆ ಹೋಗಲು ಶುರು ಮಾಡ್ತಾರೆ. ಗೋವಾ ಕೊಂಕಣಿ ನಮ್ಮ ಜೊತೆಗೆ ಸೇರಿಕೊಂಡಿದೆ. ತೆಲುಗು ಶಾನೆ ಬಾಗುಂಡಾದರೂ ನಮ್ಮ ಜೊತೆಗೆ ಬಂದ್ಬಿಟ್ಟಿದೆ. ಎಲ್ಲ ಭಾಷೆಗಳು ನಮ್ಮಲ್ಲಿ ಸೇರಿಕೊಂಡಿದೆ, ಹೆಚ್ಚಾಗಿ ಇಂಗ್ಲೀಷ್. ಅದಕ್ಕೆ ನಾನು ಕೇಳೋದು, ಒಂದು ದಿವಸ ಬೆಳಗ್ಗೆ ಪ್ರಯತ್ನ ಮಾಡಿ, ಇವತ್ತು ಒಂದು ಇಂಗ್ಲೀಷ್ ಶಬ್ದವನ್ನು, ಇಂಗ್ಲೀಷ್ ಅನ್ನೋದೇ ಇಂಗ್ಲೀಷ್, ಆಂಗ್ಲ ಶಬ್ದವನ್ನು, ಅದು ಕನ್ನಡೀಕರಣ. ಅದು ನಿನ್ನೆ ಯಾರೋ ಪ್ರಾಣೇಶ್ ಅಂತ ಬರ್ತಾನಲ್ಲ ಇದರಲ್ಲಿ, ಅವನು ನಿನ್ನೆ ಒಂದು ಇದನ್ನು ಮಾಡ್ತಾ ಇದ್ದ, ಬಸ್ ಅನ್ನೋದನ್ನು ಬಸ್ಸು ಅಂತ ಮಾಡ್ತಾರೆ, ಉಕಾರ ಹಚ್ಚಿಬಿಟ್ರಾಯ್ತು, ಮೀಟರ್ ಅನ್ನೋದನ್ನು ಮೀಟರ್ ಅಂತ ಮಾಡಿದ್ರಾಯ್ತು, ಆಮೇಲೆ ಚೇರ್ ಅನ್ನೋದನ್ನು ಚೇರ್ ಅಂತ ಮಾಡಿದ್ರಾಯ್ತು. ಹೀಗೆ ಉಕಾರ ಹಚ್ಚಿಬಿಟ್ರೆ ಎಲ್ಲ ಕನ್ನಡ ಆಗೋಗ್ತದೆ ಅಂತ. ಯಾಕೆಂದರೆ ಆ ಕನ್ನಡ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ನಾವು ಹೇಳೋದಕ್ಕೆ ಹೋದರೆ ಭಾಳ ಕಷ್ಟ. ಇಂಗ್ಲೀಷ್ನಲ್ಲಿರೋ ಶಬ್ದಗಳನ್ನು ಕನ್ನಡಕ್ಕೆ ತರೋದಾದರೆ, ಆಂಗ್ಲೀಕರಣವನ್ನು ಮಾಡೋದಾದರೂ ಅದೂ ಕಷ್ಟವೇ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಅಥವಾ ಎಲ್ಲೋ ಹೊರಗಡೆ ಹೋಗೋದಕ್ಕೆ ಕಾಯ್ತಾ ಇರ್ತೀರಿ, ಆಟೋ ಬರಬೇಕು, ಆಟೋ ಕಾಯ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ನೀವು ಬಂದಿರೋವಂಥ ಆಟವನ್ನು ನೀವು ಆ ಕನ್ನಡ ಸಂಸ್ಕೃತ ಭೂಯಿಷ್ಠವಾದಂಥ ಕನ್ನಡದಲ್ಲಿ ಹೊಗೆಯನ್ನು ಉಗುಳುವ ಮೂರು ಚಕ್ರದ ವಾಹನದ ಸವಾಲನೇ ನಿಲ್ಲುವ ಮೊತ್ತಿಗೆ ಮುಂದುವರೆ ಕಿಲೋಮೀಟರ್ ಮುಂದುವರೆ ಅಲ್ವಾ? ಅದ್ರ ಬಂದು ಆಟೋ ಅಂತ ಇಲ್ಲ ರಿಕ್ಷಾ ಅಂತ ಎಷ್ಟು ಬೇಕು, ಅಂಥ ಸಂದರ್ಭದಲ್ಲಿ ಕನ್ನಡ ಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ, ಬಸ್ ಮಿಸ್ ಆಗೋಯ್ತು ಅಂದರೆ ಅಲ್ಲಿ ಎಷ್ಟು ಕನ್ನಡ ಇದೆ. ಹೋಗಿದ್ದೆ ಎನ್ನುವ ಒಂದು ಕ್ರಿಯಾಪದ ಬಿಟ್ಟರೆ, ಆಯಿತು ಅನ್ನೋದು ಬಿಟ್ಟರೆ ಮತ್ತೆ ಯಾವುದು ಕನ್ನಡ ಇಲ್ಲ. ಅದು ಕನ್ನಡ ಶಬ್ದವೇ ಇಲ್ಲ. ಮೋಟಾರ್ ತಪ್ಪೋಯ್ತು, ಮೋಟಾರ್ ಅನ್ನೋದು ಇಂಗ್ಲೀಷ್ ಅಥವಾ ಮರಾಠಿ ಅಂತ ಕಣ್ ಸರ್ ಮೋಟಾರ್ ಆ ಕಡೆಯಿಂದ ಬಂದಿದೆ. ಬಹಳ ಕಷ್ಟ. ಆದರೆ ನಾವು ಪ್ರಯತ್ನ ಮಾಡೋಣ, ಒಂದು ವಾಕ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಂಗ್ಲೀಕರಣ ಮಾಡದೆಯೇ ಶುದ್ಧ ಕನ್ನಡದಲ್ಲಿ ಮಾತನಾಡೋದಕ್ಕಾಗೋದಿಲ್ವೇ? ಪ್ರಯತ್ನ ಮಾಡೋಣ. ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈ ಭಾಷೆಯ ಕುಡುಕುಳ್ಳುವಿಕೆ ಇವತ್ತು ನಡೆದಿದೆ. ಯಾವ ಭಾಷೆಯನ್ನು ಬಿಟ್ಟು ಮತ್ತೊಂದು ಭಾಷೆ ಇಲ್ಲ, ಹಾಗಾಗಿ ಅದನ್ನೂ ಉಳಿಸ್ಕೊಳ್ಳೋಣ. ಆದರೆ ಎಲ್ಲ ಈಗಿನ ಘೋಷಣೆಗಳನ್ನು ನೀವು ಕೇಳಿದ್ದೀರಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಯಾರೋ ಉಳಿಸಿ ಬೆಳೆಸಿ ಮಾಡೋದಕ್ಕಾಗೋದಿಲ್ಲ. ನಾವು ಅದನ್ನು ಓದಬೇಕು, ಸಾಹಿತ್ಯವನ್ನು ಓದಬೇಕು, ಅರಗಿಸಿಕೊಳ್ಳಬೇಕು, ಪ್ರಯತ್ನ ಮಾಡಬೇಕು. ಎಷ್ಟು ಜನ ಹೇಳ್ತಾರೆ ಏನು ನೀವು ಬರೀತೀರಲ್ಲ ಅದರಿಂದ ಏನು ಪ್ರಯೋಜನ, ಯಾರಿಗಾಗಿ ನೀವು ಬರೀತೀರಿ, ಸಮಾಜವನ್ನು ಉದ್ಧಾರ ಮಾಡೋದು ಬರೀತೀರೋ ಬದಲಾಯಿಸೋದು ಬೇರೆಯವರಿಗಾಗಿ ಬರೀಬೇಕು, ನಮ್ಮ ಆತ್ಮಸಂತೋಷಕ್ಕಾಗಿ ನಮಗಾಗಿ ನಾವು ಬರ್ತಾರೆ. ನಿಮಗೆ ಬಹುಶಃ ಗೊತ್ತಿದೆ, ಕೆಲವರು ಈಗಲೂ ಕೂಡ ಡೈರಿ ಬರೀತೀವಿ. ಆ ದಿವಸ ನಡೆದ ಒಂದು ಪುಟ್ಟ ಘಟನೆ, ಏನೂ ನಡೆದೇ ಇದ್ರಿ ಮತ್ತೆ ಏನೂ ನಡೆದಿಲ್ಲ ಎನ್ನುವ ವಾಕ್ಯ, ಎಲ್ಲೋ ಹೋದಾಗ ಈ ಊರಿಗೆ ಹೋಗಿದ್ದೆ ಅಂತ ಬಂದ ಮೇಲೆ ಬರೆಯೋದು, ಇದನ್ನು ರೂಪಿಸ್ಕೊಳ್ಳಿ ಸಾಕು. ಅಲ್ಲೇ ನಿಮ್ಮ ಕಾದಂಬರಿ ಆಗ್ತದೆ, ನಿಮ್ಮ ಕತೆ ಆಗ್ತದೆ, ನಿಮ್ಮ ಜೀವನ ಚರಿತ್ರೆ ಆಗ್ತದೆ. ನನಗೆ ಆಶ್ಚರ್ಯ ಆಯಿತು ಒಂದ್ಸಲ, ನಿವೃತ್ತ ದೊಡ್ಡಮನೆ ಗಣೇಶ ಹೆಗಡೆಯವರ ಹೆಸರನ್ನು ನೀವು ಕೇಳಿದ್ದೆ, ರಾಮಕೃಷ್ಣ ಹೆಗಡೆಯವರ ದಯಾರಿ ದಯಾರಿ ಅನ್ನ. ಇವತ್ತು ಸಿಕ್ಕಾಪುರದಲ್ಲಿ ನಾವು ಹೋದರೆ ಶಂಕರ ಮಠಕ್ಕೆ ಭೇಟಿ ಕೊಡಲೇಬೇಕು ಅನಿಸುವಂಥ ರೀತಿಯಲ್ಲಿ ಅದನ್ನು ಕಟ್ಟಬೇಕು. ಪ್ರತಿ ತಿಂಗಳ
ಈ 30ನೇ ತಾರೀಕು ನೀವು ಕಾರ್ಯಕ್ರಮ ಇಟ್ಟಾಗಿ ಪ್ರತಿ ತಿಂಗಳಲ್ಲಿ ಯಾವುದೋ ಒಂದು ಅನಿರ್ದಿಷ್ಟ ದಿನ ನನಗೆ ಅವರಿಂದ ಕರೆ ಬರ್ತಿತ್ತು. ಇವತ್ತು ಬರಬೇಕು, ಇವತ್ತು ರಾಮಕೃಷ್ಣ ಬರ್ತಾನೆ, ಇಲ್ಲ ಪ್ರದೇಶದಲ್ಲಿರೋ ನನ್ನ ಮಗ ಬರ್ತಾನೆ, ಇಲ್ಲ ಇಂಥ ಹುಟ್ಟಹಬ್ಬ. ಹೀಗೆ ಅವರು ಬದುಕಿರುವ ತನಕ ಬಹುಶಃ ಒಂದು 15-20 ವರ್ಷಗಳ ಕಾಲ ಪ್ರತಿ ತಿಂಗಳು ಅವ್ರ ಮನೆಗೆ ನಾನು ಹೋಗ್ತೀನಿ. ಇಲ್ಲಿಂದ ಸಿದ್ಧಪಡುತ್ತೆ ನಾನು ಗಾಡಿ ತಗೊಂಡವಾಗ ಅನಿಸ್ಕೊಂಡು ಅವ್ರ ಬಗ್ಗೆ ಒಂದು ಲೇಖನ ಸಿದ್ಧ ಮಾಡಬೇಕು ಅಂತೇಳಿ ಒಂದು ಅಭಿನಂದನಾ ಗ್ರಂಥವನ್ನು ಸಿದ್ಧ ಮಾಡಿದ್ರು ಪ್ರೊಫೆಸರ್ ಎಂ ಎ ಹೆಗಡೆಯವರು ಮತ್ತು ಡಾಕ್ಟರ್ ಆರ್ ಕೆ ಹೆಗಡೆಯವರು. ಅದಕ್ಕೆ ನೀವೇ ಒಂದು ಲೇಖನ ಅವರ ಜೀವನ ಚರಿತ್ರೆ ಕುರಿತು ಒಂದು ಲೇಖನ ಬರ್ಕೊಡ್ಬೇಕು ಅಂತ ನಾನು ಹತ್ರ ಕೇಳಿದೆ. ನಾನು ಅನುಮಾನ ಮಾಡಿದೆ, ಹೆಗಡೆಯವ್ರ ಪರಿಚಯ ನನಗಿದೆ, ಆತ್ಮೀಯತೆ ಇದೆ, ಆದರೆ ಅವರ ಜೀವನ ಚರಿತ್ರೆ ಬರೆಯೋದು ಹೇಗೆ, ಅವರನ್ನೇ ಸಂದರ್ಶನ ಮಾಡಬೇಕು ಅಂತ ಒಂದು ದಿವಸ ಹೀಗೆ ರಾಯರು ಕೂತ್ಕೊಂಡಾಗ ಕೇಳಿ ನಿಮ್ಮ ಜೀವನ ಚರಿತ್ರೆ ನಾನು ಬರೀಬೇಕು ಗಣೇಶ ದರ್ಶನ ಅಂತೇಳಿ. ಅಂದರೆ ದರ್ಶನ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅದನ್ನು ಬರೀಬೇಕು, ಆಧ್ಯಾತ್ಮ ನಮ್ಗೆ ಗೊತ್ತಿಲ್ಲ, ಆದರೆ ನಿಮ್ಮ ದರ್ಶನ ಅದಾಗಬೇಕು. ಅದಕ್ಕೆ ನಾನು ಲಿಪಿಕಾರನ ಆಗಬೇಕು. ಅವ್ರು ಏನು ಹೇಳಲಿಲ್ಲ, ನಕ್ಕು ಬಿಟ್ಟು ಒಂದು 4-5 ದಿವಸದ ನಂತರ ನಮ್ಮ ಮನೆ ಎದುರಿಗೆ ಒಂದು ಕಾರ್ ಬಂತು. ಡ್ರೈವರ್ ಬಂದಿದ್ದ, ಅವನು ಡಿಕ್ಕಿಯಿಂದ ಒಂದು 5-6 ಚೀಲಗಳನ್ನು, ದೊಡ್ಡ ದೊಡ್ಡ ಚೀಲ ತುಂಬಿರೋದು ಕಾರ್ನ ಒಳಗಡೆ ಸೀಟ್ ಮೇಲಿದ್ದದ್ದು 8 ಚೀಲಗಳು ನನಗೆ ನೆನಪಿದೆ ತೆಗೆದು ಇಳಿಸ್ದ. ಹೆಗಡೆ ಕೊಟ್ಟಿದ್ದಾರೆ ಇದನ್ನು. ನನಗೆ ಮೊದಲು ಆಶ್ಚರ್ಯ ಆಯ್ತು, ಇದು ಏನಪ್ಪ. ಕೊನೆಗೆ ನೋಡ್ತೇನೆ, ಅವನು ಹುಟ್ಟಿದಲ್ಲಿನಿಂದ ಅಂದರೆ ಬುದ್ಧಿ ಬೆಳೆದಲ್ಲಿಂದ 14 ವರ್ಷದಿಂದ ಈ ಅವರು ಈ ಕಾಡಿನಲ್ಲಿ ಹೋಗಿ ಒಂದು ಇದಷ್ಟು ಅದಕ್ಕೆ ನಾವು ಮರ ಕಡಿದು ಇದ್ರ ಹಾಂ ಅದೇ ದೋಸೆಗಾಗಿ ಉಪಯೋಗಿಸ್ತಾರಲ್ಲ ಅದನ್ನು ಸಂಗ್ರಹಿಸಿ ಮಾಡ್ತಿದ್ರು, ಕುಮಟಕ್ಕೆ ಅಡಿಕೆ ಮಾರಾಟ ಮಾಡ್ತಿದ್ರು. ಅಲ್ಲಿಂದ ಶುರುವಾಗ್ತದೆ ಅವರ ದಿನಚರಿ. ಆ ದಿನಚರಿಯನ್ನ ಪ್ರತಿ ಒಂದು ವರ್ಷದ ದಿನಚರಿಯ ಪುಸ್ತಕಗಳು ಸುಮಾರು ಒಂದು 500-600 ಇರ್ಬೋದು ನೋಡಿ ದಿನಚರಿ, ಅದನ್ನು ಕೊಟ್ಟಿದ್ದಾರೆ. ಎಷ್ಟು ದಿವಸ ಬೇಕು ನಾನು ಅಷ್ಟನ್ನೂ ನಮ್ಮ ಮನೆ ಕಳಿಸಿದ್ರು. ರಾತ್ರಿ ಅವರಿದ್ದು ಫೋನು, ಅಷ್ಟು ಓದೋದಕ್ಕಾಗೋದಿಲ್ಲ ನಿನಗೆ, ಎಷ್ಟಾಗ್ತದೆಯೋ ಅಷ್ಟು ನೋಡು, ಮುಖ್ಯ ಮುಖ್ಯ ಅಂಶಗಳನ್ನು ನಾನು ಅಲ್ಲಿ ಟಿಪ್ಪಣಿ ಮಾಡಿ ಇಟ್ಟಿದ್ದೇನೆ, ಅಂದರೆ ಕಾಗದ ಹಾಕಿ ಇಟ್ಟಿದ್ದೇನೆ, ಅದಿಷ್ಟಾದರೂ ನೋಡು, ಅದೇ ನನ್ನ ಜೀವನ ಚರಿತ್ರೆ. ಅದರ ಆಧಾರದ ಮೇಲೆ ಅವರ ಬಗ್ಗೆ ನಾನು ಪುಸ್ತಕ ಬರೆದೆ, ಅವರನ್ನೇ ಆಧರಿಸಿ ಒಂದು ಕಾದಂಬರಿಯನ್ನು ಬರೆದೆ, ಅವರಿಗೆ ತೋರಿಸಿ ಮೆಚ್ಚುಗೆ ಪಡೆದೆ, ಅದೆಲ್ಲ ಬೇರೆ ವಿಷಯ. ಆದರೆ ಆ ದಿನಚರಿ ಹೇಗೆ ಇತಿಹಾಸವನ್ನು ಹೇಳುತ್ತದೆ, ಆಗಿನ ಕಾಲದ ಸಾಮಾಜಿಕ ಆರ್ಥಿಕ ಹೆಗಡೆಯವರ ಭಾವನೆಗಳು, ಅವರ ತಮ್ಮನನ್ನು ಹೇಗೆ ಉದ್ಧಾರ ಮಾಡಿದರು ಅನ್ನೋದು. ಇವತ್ತು ರಾಮಕೃಷ್ಣ ಹೆಗಡೆ ನಾವು ಭಾಳ ದೊಡ್ಡ ಮನುಷ್ಯರು ಹಾಗೆ ಈಗ ನಾವು ಹೇಳ್ತೀವಿ, ಅದಕ್ಕೆ ಹಿನ್ನೆಲೆಯಾಗಿ ಗಣೇಶ ಹೆಗಡೆಯವರು ಏನನ್ನು ಕೊಟ್ಟಿದ್ದಾರೆ ಅವರ ಜೀವನಕ್ಕೆ ಅದೆಲ್ಲವೂ ಕೂಡ ಆಗಿದೆ. ಮಹಾದೇವಿತ ಅಕ್ಕ ಅವರ ಮಾತಿದೆ, ಗಣೇಶ ಹೆಗಡೆಯವರ ಸಂಪರ್ಕಕ್ಕೆ ಬಂದಿರತಕ್ಕಂತಹ ಜನರ ವಿವರ ಇದೆ. ಎಲ್ಲ ಇತಿಹಾಸವನ್ನು ಇನ್ನೂ 100 ವರ್ಷಗಳು ಕಳೆದು ಕೂಡ ದೊಡ್ಡ ಮನೆಯ ಇತಿಹಾಸ ಅಲ್ಲಿ ಅವರ ದಿನಚರಿ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಏನು ಬರೀತೇನೆ ಅಂತಲ್ಲ, ದಿನಚರಿಯನ್ನು ಬರೆದಿಡಿ. ಮುಂದೆ ನಿಮ್ಮ ಜೀವನ ವೃತ್ತಾಂತವನ್ನು ಯಾರಾದರೂ ಬರೆದಾರೋದನ್ನು ಆಧರಿಸಿ. ಹಾಗಾಗಿ ಬರವಣಿಗೆ ನಮಗೊಂದು ಕ್ರಿಯೆ ಆಗಿದೆ. ನನಗೆ ಕೇಳ್ತಾರೆ, ನೀವು ಯಾವಾಗ ಬರೀತೀರಿ, ಎಷ್ಟೊತ್ತಿಗೆ ಬರೀತೀರಿ, ಏನು ಬರೀತೀರಿ, ಹೇಗೆ ಬರೀತೀರಿ, ನಿಮಗೆ ಸ್ಫೂರ್ತಿ ಯಾವುದು? ಬರವಣಿಗೆಗೆ ತೊಡಗಿದರೆ ಅದಕ್ಕೆ ಸ್ಫೂರ್ತಿ ಅನ್ನೋದು ಬೇಡ. ನಮ್ಮ ಅನಿಸಿಕೆಗಳನ್ನು ಅಭಿವ್ಯಕ್ತಗೊಳಿಸುವುದೇ ಬರವಣಿಗೆ. ಸಂಗೀತದಿಂದ ಕೆಲವರು ಅದನ್ನು ಮಾಡ್ತಾರೆ, ಕೆಲವರು ಮಾತಾಡ್ತಾರೆ, ಕೆಲವರು ಮಾತುಗಾರರು ನಾವು ಬೀಳಿ 100 ವರ್ಗ ಇದೆ. ಒಂದು ಮಾತುಗಾರರು ವಿಷಯ ಇರಲಿ ಇಲ್ಲದೇ ಇರಲಿ ಎಲ್ಲರೂ ಮಾತಾಡೋದವರೇ, ವಾಚಾಲಿಗಳು ಅಂತ ಹೇಳ್ತೀವಿ. ಕೆಲವರು ಅದರಲ್ಲೇ ಸ್ವಲ್ಪ ಕಡಿಮೆ ಮಾತಾಡೋದು ಮಾತುಗಾರರು. ತಮಗೆ ಆ ವಿಷಯ ನಾ ಹೇಳ್ತೇನೆ ಕೇಳೋ ಅಂತಾನೆ ಶುರು ಮಾಡ್ತಾರೆ, ಬೇರೆಯವ್ರು ಕೇಳಬೇಕು ಪದ ನೆಡಿದು ಮುಂದಿತಾನೋ ಇಲ್ಲೋ ಅದು ಬೇರೆ.
ಕೆಲವರು ಇರ್ತಾರೆ, ಇವರು ನಮ್ಮ ಮಾತುಗಾರರಿಗೆ ಟಾಕರ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಇನ್ನು ಕೆಲವರು ಸ್ಪೀಕರ್ಸ್, ಭಾಷಣಕಾರರು. ಎದುರುಗಡೆಯವರು ಕೇಳ್ತಾ ಇರಲಿ ಕೇಳದೇ ಇರಲಿ, ಇವರು ಹೇಳೋದನ್ನೇ ಹೇಳ್ತಾರೆ. ರಾಜಕಾರಣಿಗಳು ಉದಾಹರಣೆ, ಎಲ್ಲರೂ ಅಲ್ಲ, ಕೆಲವರು ಒಳ್ಳೆಯ ರಾಜಕಾರಣಿಗಳಿದ್ದಾರೆ, ಮಾತುಗಳು ನಮ್ಮ ಮೂಲಕ ನೋಡಿ ಹಾಕುವರು. ಬಹುತೇಕ ಇಂದಿನ ರಾಜಕಾರಣಿಗಳು ಮತ್ತು ಕೆಲವು ನನ್ನಂಥ ಸಾಹಿತಿಗಳು ಕೂಡ ಕೇಳೋರು ಇರಲಿ ಇಲ್ಲದೇ ಇರಲಿ ಮಾತಾಡ್ತಾನೇ ಇರ್ತಾರೆ. ಮಾತುಗಾರರು ಅವರು, ಭಾಷಣಕಾರರು, ಸ್ಪೀಕರ್ಸ್ ಅಪರೂಪಕ್ಕೆ ಸಿಗ್ತಾರೆ ವಾಗ್ಮಿಗಳು. ಇವರು ಅರೇಟರ್ಸ್, ಪದ ನರಿದು ನುಡಿಯಲು ನುಡಿದುದನ್ನು ಅರಿಯಲು ಮಾರ್ಪರಿಯು. ನಮ್ಮ ಜಿಲ್ಲೆಯಲ್ಲಿ ಅಂಥವ್ರು ಒಬ್ಬರು ಇದ್ದರು ಬಂದು ಬಹುಶಃ ನೀವು ಅವರ ಹೆಸರನ್ನು ಕೇಳ್ತೀವಿ, ಲಿಂಗೇಶ ಶರ್ಮ, ಎಡ್ಡಿ ಶರ್ಮ ಅಂತ. ಅವರು ವಾಗ್ಮಿಗಳು. ಮುಗಿತು. ಹೆಗಡೆಯವರು ಒಳ್ಳೆ ಮಾತುಗಾರರು, ನಾನು ವಾಗ್ಮಿ ಅಂತ ಹೋಗೋದು. ಆದರೆ ಇನ್ನೊಬ್ಬರು ತಯಾರಾಗಿದ್ದಾರೆ, ಪ್ರಮೋದ್ ಹೆಗಡೆ. ಅವರು ಒಳ್ಳೆ ಅರೇಟರ್. ಸಂದರ್ಭ ಯಾವುದೇ ಇರಲಿ ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವು ಶಬ್ದಗಳನ್ನು ಪುನರುಚ್ಚರಿಸುತ್ತಾ ಇರಲಿ, ಆದರೂ ಒಳ್ಳೆಯ ವಾಗ್ಮಿತೆ ಅವರಲ್ಲಿದೆ, ಅರೇಟರ್. ಹಾಗೆಯೇ ಮಾತುಗಾರರು, ಟಾಕರ್ಸ್, ಸ್ಪೀಕರ್ಸ್, ಅರೇಟರ್ಸ್, ಇವರಲ್ಲಿ ನಾನಂತೂ ಮೂರು ಅಲ್ಲ, ಮಾತುಗಾರನೂ ಅಲ್ಲ. ಅದನ್ನೇ ಹೇಳಿದೆ ಮೊನ್ನೆ ಮಾತಾಡುವಾಗ, ನಾನು ಭಾಷಣಕಾರ ಅಲ್ಲ ಅಥವಾ ವಾಗ್ಮಿತೆ ನನ್ನಲ್ಲಿಲ್ಲ, ಏನೋ ಒಂದಷ್ಟು ಬರೀತೀನಿ. ಅದೇ ಯಾಕೆ ಬರೀತೀರಿ ನೀವು? ನನ್ನ ಸಮಾಧಾನ, ನನ್ನ ಬರವಣಿಗೆಯಿಂದ ಸಮಾಜ ಉದ್ಧಾರ ಆಗ್ತದೆ, ಬದಲಾವಣೆ ಆಗ್ತದೆ ಅಂತ. ಅಥವಾ ಅದನ್ನು ಕ್ರಾಂತಿಕಾರಿ ಧೋರಣೆ, ಆ ಯೋಚನೆಯೂ ಅಲ್ಲ. ನಾನು ಬರೀಬೇಕು, ಬರೀತೇನೆ, ನನ್ನ ಕ್ರಿಯೆ. ಎರಡು ಹವ್ಯಾಸಗಳು ನನಗೆ. ಮೊನ್ನೆ ನನ್ನ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಮಾಡಿದಾಗ ಇದೇ ಮಾತನ್ನು ಹೇಳ್ತೇನೆ. ಸರಸ್ವತಿ ಆರಾಧನೆ ಒಂದು, ಶಾರದೆಯ ಆರಾಧನೆ. ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ಮಡದಿ ಸವತಿ ಎಂದು ಸರಸ್ವತಿಯನ್ನು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ. ಅಂದರೆ ಬರಿತಾ ಇದ್ದೀರಿ, ಯಾವಾಗಲೂ ಬರಿತೀರಿ, ಓದ್ತೀರಿ, ನನ್ನ ಬಟ್ಟೆ ಹೊಡ್ತಾ ಇದೆ. ಎರಡನೇದು ತಾಂಬೂಲ ಸೇವನೆ, ಅದೊಂದು ಚಟ ಅನ್ನೇ ಹೇಳಬೇಕಾದ್ರೆ. ಆದರೆ ನನ್ನ ಹವ್ಯಾಸ ಅದು, ತಲೆ ಬಿಸಿ ಆಗೋದಕ್ಕೆ ಅದು ಬೇಕು. ಆ ಬಿಸಿಯಾದ ತಲೆಯನ್ನು ತಲೆಯಲ್ಲಿ ಮೂಡಿದ ವಿಚಾರಗಳನ್ನು ಟೈಪ್ ಮಾಡೋದಕ್ಕೆ ಈಗ ಬರವಣಿಗೆ ಇಲ್ಲ, ಹಾಗೆ ಯಾರು ಕೇಳಿದ್ರು ಅದು ಬೇಕು. ಹಾಗಾಗಿ ನಾನು ಯಾರಿಗಾಗಿ ಬರೆಯೋದಲ್ಲ, ಆದರೆ ಒತ್ತಡಕ್ಕೆ ಸಿಲುಕಿ ಕೆಲವು ಸಾರಿ ಬರೀಬೇಕಾಗುತ್ತೆ. ಭಾಳಷ್ಟು ಬರೆದಿದ್ದಾರೆ ಸುಬ್ರಾಯ. ಹೌದು, ಯಾಕೆ ಬರೆದಿದ್ದೇನೆ? ಮೊದಲು ನಿಮ್ಗೆ ಗೊತ್ತಿದೆ, ಕೆಲವರಿಗೆ ಪತ್ರಿಕೆಗಳಿಗೆ ಲೇಖನಗಳನ್ನು ಅಥವಾ ಕಥೆಯನ್ನು ಕಳಿಸಿದಾಗ ಮರಳಿ ಬರ್ತಿತ್ತು. ಎಷ್ಟು ಮಟ್ಟಿಗೆ ಅಂದರೆ, ಒಬ್ಬರು ಅದನ್ನೇ ಹೆಸರಿಟ್ಕೊಂಡಿದ್ರು, ರಿಗ್ರೆಟ್ ಅಯ್ಯರ್ ಅಂತ ಗೊತ್ತಿದೆಯಲ್ಲ, ಎಲ್ಲ ರಿಗ್ರೆ ಅಸ್ವೀಕೃತ. ನಮ್ಮದು ಹಾಗಾಗಿ ಕುಂತು ಏನು ಯೋಚನೆ ಮಾಡಬೇಕು, ಎಷ್ಟೋ ಕಲಿಸಿ ಕಲಿಸಿ ಮರಳಿ ಅಂತ ಮಾಡು, ಮರಳಿ ಅಂತ ಮಾಡು. ಈಗ ಆ ಪ್ರಮೇಯವೇ ಇಲ್ಲ. ನಾನು ಖಂಡಿತವಾಗಿ ಹೇಳ್ತೇನೆ, ಈಗ ನಮ್ಮನ್ನು ಕೇಳ್ತಾರೆ ಸುಬ್ರಾಯರೆ, 15 ದಿವಸಗಳಲ್ಲಿ ಒಂದು ಕಾದಂಬರಿ ಕಳಿಸಿ, 10 ದಿವಸದಲ್ಲಿ ಒಂದು ಕತೆ, ಮುಂದಿನ ಸಂಚಿಕೆಗೆ ಒಂದು ಕತೆ ಬೇಕ್ರಿ ಕಳಿಸಿ. ದೂರವಾಣಿ ಈಗಂತೂ ಅದು ಇಲ್ಲ, ವಾಟ್ಸಪ್ಪ ಹೋದ್ರೆ ಮೂಲಕನೋ ಎಲ್ಲೋ ಇಲ್ಲ ಕೇಳ್ತಾ ಇದ್ದ. ಸಮಯ ಮಿತಿ ನಮ್ಮ ಮೇಲೆ ಹಾಕ್ತಾ ಇದೆ. ಅಷ್ಟರಲ್ಲಿ ನಾವು ಸಿದ್ಧ ಮಾಡಬೇಕು. ಸಂತೆಯಲ್ಲಿ ನೇಯ್ದ ಮೊಳ ಗಡ್ಡದಿಂದ ನೇಯ್ದು ಕೊಡ್ತಾರಲ್ಲ, ಹಾಗೆ ಅದು ಕೊಡಲಿಲ್ಲ ಅಂತಾದರೆ ಏನು ಸೊತ್ತಪ್ಪ ಇವನಿಗೆ? ಕೇಳಿದ್ರು ಕೊಡಲಿಲ್ಲ ಒಂದು ಕತೆಯನ್ನು ನಮ್ಮ ಪತ್ರಿಕೆ ಕೊಟ್ಟರೆ. ಆದರೆ ಒಂದು ಮಾತು, ನಾನು ಇಲ್ಲಿ ಸಾಹಿತ್ಯಗಳು ಇದ್ದಾರೆ, ಸಾಹಿತ್ಯ ಪ್ರಿಯರು ಇದ್ದಾರೆ. ನಮ್ಮ ಕೆರೆ ಸಂಕಲನವನ್ನು ಮೊಟ್ಟ ಮೊದಲು ಹೊರತಂದಂತಹ ಬಕ್ಕೋಳ ಪ್ರಕಾಶನದ ನಮ್ಮ ಸುಬ್ರಾಯ ಭಟ್ಟರು ಇದ್ದಾರೆ, ಅವರು ಕೇಳಿ ನನ್ನ ವಿಚಾರ ಕೊಡ್ತಿದೆ. ಗೌರವ ಧನ ಕೊಡದೆ ನಾನು ಒಂದು ಲೇಖನವನ್ನು, ಕಥೆಯನ್ನು, ಕಾದಂಬರಿಯನ್ನು ಯಾರಿಗೂ ಕೊಡೋದಿಲ್ಲ. ಇವನು ದುಡ್ಡಿನ ಅಪಾಪಿಯವರಿಗೆ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ, ಖಂಡಿತ ಇಲ್ಲ. ನನಗೆ ಸಾಕಷ್ಟು ಸಂಪಾದನೆ ಇದೆ, ಈಗಲೂ ಇದೆ. ಇಂದು ಸ್ಯಾಲ್ರಿ ಬರ್ತಾ ಇತ್ತು, ಸಂಬಳ ಬರ್ತಾ ಇತ್ತು, ಮಕ್ಕಳು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ, ನಮ್ಮ ಬಂಧುಗಳು ಬೇಕಾದ
ಬೇಕಾದಷ್ಟು ನೆರವು ಚಾಚಲು ಸಿದ್ಧರಿದ್ದಾರೆ, ಎಲ್ಲವೂ ಹೌದು. ಮತ್ತೆ ನಿಮಗಷ್ಟು ಒಂದು ಕೆಲಸವನ್ನು ನಾವು ಮಾಡಿದಾಗ ಅದಕ್ಕೆ ಪ್ರತಿಫಲ ಎನ್ನುವುದನ್ನು ಪಡೆಯಲೇಬೇಕು. ಇದಕ್ಕೆ ಪುಕ್ಕಟೆ ಕೆಲಸ ಅದು ಪುಕ್ಕಟೆ. ಯಾರು ನಾನು ಕೆಲಸ ಮಾಡೋಕೆ ಸಿಗ್ತಾರೆ, ಅದು 5 ರೂಪಾಯಿ ಇರಲಿ 500 ರೂಪಾಯಿ ಇರಲಿ, ಗೌರವ ಧನ ಕೊಡಬೇಕು. ಆಯಾಯ ಪತ್ರಿಕೆಗಳಲ್ಲಿ ಕೆಲವರಿಗೆ ಕೊಡೋದಕ್ಕೆ ಕಷ್ಟ ಆಗ್ಬೋದು, ಆದರೆ ಒಂದು ಕಂಡೀಷನ್ ಆಗ್ತಾನೆ, ಹೋಗಲಿ ನಿಮ್ಮ ಪತ್ರಿಕೆನಾದರೂ ಒಂದು ವರ್ಷ ಕಳಿಸಿ, ಒಂದು ತಿಂಗಳ ಕಳಿಸಿ, ನಾವು ಬರ್ಕೊಡ್ತೇವೆ. ಒಕ್ಕಟೆಯಾಗಿ ನಾನು ಕೆಲಸ ಮಾಡೋದಿಲ್ಲ, ಯಾಕೆಂದರೆ ಬರಹ ಅನ್ನುವುದು ಒಂದು ಕ್ರಿಯೆ, ಅದಕ್ಕೆ ಸಂಪಾದನೆ ಅಲ್ಲ ಅದು, ಅದು ಗೌರವದಿಂದ ನಾನು ನಿಮಗೆ ಕೊಡೋದು. ನೀವು ಅದನ್ನು ನನಗೆ ಗೌರವದಿಂದ ಧನದ ರೂಪದಲ್ಲಿಯೋ ಅಥವಾ ಬೇರೆ ರೂಪದಲ್ಲಿಯೋ ಮರಳಿಸಿ, ಇದು ನನ್ನ ಕೋರಿಕೆ. ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ ಅವನೇನಾದ್ರು ಸುಬ್ರಾಯ ಅವನು ದುಡ್ಡು ಕೊಡದೆ ಬರೆಯೋದಿಲ್ಲ. ಹೌದು, ಒಪ್ಪಿಕೊಳ್ತೇನೆ, ದುಡ್ಡು ಕೊಡದೆ ಇದ್ದರೆ ನಾನು ಬರೆಯೋದಿಲ್ಲ. ಹಾಗಂತ ಇಂತಿಷ್ಟೇ ಕೊಡಿ ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ, ಮಾಡೋದು ಇವರಿಗೆ ಗೊತ್ತಿದೆ. ಯಾಕಂದ್ರೆ ಅವರು ಪತ್ರಿಕೆಯ ಸಂಪಾದಕರಾದ ಅವರು ನನ್ನ ಒಂದು ಪ್ರತಿ ತಿಂಗಳ 30ನೇ ತಾರೀಕು ಅಂಕಣವನ್ನು ಪ್ರಕಟಿಸ್ತಾ ಇದ್ದೆ. ಕಂಡೀಷನ್ ಹಾಕಿಯೇ ನಾನು ಅವರಿಗೆ ಕೊಟ್ಟಿದ್ದೆ. ಅದು ಈಗ ಜನಾಂಕಣ ಅಂತೇಳಿ, ಜನಾಂಕಣ ಅಂತೇಳಿ ಪುಸ್ತಕ ಆಗ್ತಾ ಇದೆ. 35 35 ಅಂಕಣಗಳು ಜನಾಂಕಣ ಅಂತೇಳಿ ಆಯ್ತಿಂದ ಬರ್ತಾ ಇದೆ, ಪ್ರಕಟ ಆಗ್ತಾ ಇದೆ. ಬಹುಶಃ ಅದು ನವೆಂಬರ್ 1ನೇ ತಾರೀಕು 8 ಪುಸ್ತಕಗಳು ನಮ್ಮದು ಬಿಡುಗಡೆ ಆಗ್ತದೆ. ಆ 8ರಲ್ಲಿ ಅದು ಒಂದು ನೀವು ಈಗಲೇ ಆಹ್ವಾನ ರಾಯಭಾರಿ ಅಂತೇಳಿ ರಾಯಭಾರ ಅಂತ ಒಂದು ಅಂಕಣದ ಬರಹ, ಅದು ನಂತರ 2 ಅಂಕಣ ಬರಹ ಈಗಾಗಲೇ 2 ಬಂದಿದೆ, ನಮ್ಮದು ಇನ್ನೆರಡು ಅಂಕಣ ಬರುತ್ತೆ. ಹಾಗಾಗಿ ಬರಹ ತೊಡಗಿರುವ ನಾವು ಯಾರಿಗಾಗಿ ಬರೆಯೋದಲ್ಲ, ನಮ್ಮ ಆತ್ಮ ಸಮಾಧಾನಕ್ಕಾಗಿ ಬರೆಯೋಣ. ಆ ಕ್ರಿಯೆಯಲ್ಲಿ ನಾನು ತೊಡಗಿದ್ದೇನೆ ಅಂತ ಹೇಳಿ ನನಗೆ ತಿಳಿದಂಥ ನನ್ನ ಮಿತಿಯಲ್ಲಿ ಬಂದಿರತಕ್ಕಂಥ ಕೆಲವು ವಿಚಾರಗಳನ್ನು ಇಲ್ಲಿ ಇಟ್ಟು ಇನ್ನೂ 10 ನಿಮಿಷಗಳ ಅವಧಿ ಇದೆ, ಸಂವಾದ ಆಗಬೇಕು ಅಂದೆ ನಾನು. ನಿಮಗೇನಾದರೂ ಕೇಳೋದಿದ್ದರೆ, ನನ್ನ ಜ್ಞಾನ ವೃದ್ಧಿ ಮಾಡುವಂಥದ್ದು ನಿಮ್ಮ ಅನಿಸಿಕೆಗಳಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು. ನನ್ನ ಇತಿಮಿತಿಯಲ್ಲಿ ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ನಿಮಗೆ ಸಮಾಧಾನ ಕೊಡ್ತದೆ ಅಂತಲ್ಲ, ಕೇಳ್ಬೋದು. ನನ್ನ ಕುರಿತಾ ಕೇಳ್ಬೋದು, ನನ್ನ ಬರಹ ಕುರಿತಾ ಕೇಳ್ಬೋದು, ಸಾಮಾಜಿಕ ರಾಜಕೀಯ ಒಂದು ಬೇಡ, ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಬೇಡ. ಅದಕ್ಕಿಂತ ನಾನು ನಮ್ಮ ಮಾವನವರ ಹಾಗೆ ಇನ್ನೂ ತೊಡಗಿಕೊಂಡಿಲ್ಲ. ಈ ಸಾಹಿತ್ಯಿಕವಾಗಿ ಏನನ್ನಾದರೂ ಕೇಳ್ಬೋದು, ನನ್ನ ಮಿತಿಯಲ್ಲಿ ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಕವಿ ನೀವು ಕೂತ್ಕೊಂಡೆ ಕವಿ ಹೃದಯ ಪದನರಿದು ನುಡಿಯಲು ನುಡಿದುದನ್ನು ಅರಿಯಲು ಆತ್ಮ ನಾಡವರ್ಗ. ಈ ನಾಡವರ್ಗಲೇ ಕವಿ, ಜನಪದೆಯ ಹುಟ್ಟಿದ್ದೇ ಹೀಗೆ. ಯಾರು ಬೇರೆಯವರು ಹೇಳಿದ್ದನ್ನ, ಅದು ಕಾವ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಮಾತಿರ್ಬೋದು, ಅರ್ಥ ಮಾಡಿಕೊಳ್ಳುತ್ತಾರೋ, ಗ್ರಹಿಸ್ತಾರೋ, ಹೃದಯಾಂತರಂಗದಲ್ಲಿ ಇಟ್ಟುಕೊಳ್ತಾರೋ ಮತ್ತು ತಮ್ಮ ಹೃದಯದ ಮೂಲಕ ಅದನ್ನು ಪ್ರಕಟಪಡಿಸ್ತಾರೋ, ಅದು ಕವಿ ಹೃದಯ. ಅದು ಬೇಂದ್ರೆಯವರಿಗಿತ್ತು, ಹಾಗಾಗಿ ಅವರು ಎಲ್ಲರನ್ನ ಕುಣಿಸ್ತಾರೆ, ಕುಣಿಯೋಣ ಬಾರ ಅಂತೇಳಿ. ಕುವೆಂಪುರವರಿಗಿತ್ತು. ಇಂದಿನ ಕವಿಗಳ ಬಗ್ಗೆ ನಾನು ಬಹಳಷ್ಟು ಜನ ಕವಿಗಳ ಬಗ್ಗೆ ಹೇಳೋದಿಲ್ಲ. ಗಜನಗಳಲ್ಲಿತ್ತು, ವಚನಗಳಲ್ಲಿತ್ತು ಈ ಕವಿ ಹೃದಯ. ಅದನ್ನು ಅವರು ಪ್ರಕಟಪಡಿಸಿದ್ರು, ಪ್ರಚುರಪಡಿಸಿದ್ರು, ಅಭಿವ್ಯಕ್ತಗೊಳಿಸಿದ್ರು, ಅದನ್ನೇ ತಾವೂ ಅನುಭವಿಸಿದರು. ಯಾವನು ಅನುಭವಿಸ್ತಾನೋ ಮತ್ತು ಬೇರೆಯವರಿಗೆ ಅನುಭವಿಸಲು ಸಾಧ್ಯವಾಗುವಂತೆ ಅದನ್ನು ಪ್ರತಿಪಾದಿಸ್ತಾನೋ ಅಂಥವನು ಕವಿ ಹೃದಯ ಅಂತ ನನ್ನ ವ್ಯಾಖ್ಯಾನ. ತಾಳೆ ಮದ್ದಳೆಗಳಿಂದ ನಿಮ್ಮ ಮೇಲೆ ಏನು
ಪ್ರಭಾವ. ಸ್ವಾಮಿ, ನನ್ನ ಒಂದು ಆರು ಕಾದಂಬರಿಗಳಲ್ಲಿ ಈಗ ಬರೆದಿರುವುದರಲ್ಲಿ ನೆನಪಿನ ನೆರಳು ಕಾದಂಬರಿಗೆ ಪೂರಕವಾದದ್ದೇ ತಾಳಮದ್ದಲು. ನೆನಪಿನ ನೆರಳು ಕಾದಂಬರಿಗೆ ಪೂರಕವಾದದ್ದೇ. ಅದರ ನಂತರ ಬಂದಿರತಕ್ಕಂತಹ ನಾಲ್ಕೈದು ಕಾದಂಬರಿಗಳಲ್ಲಿ ತಾಳಮದ್ದಲೆಯನ್ನೇ ನಾನು ಬಳಸಿಕೊಂಡಿದ್ದೇನೆ. ತಾಳಮದ್ದಲೆಯ ಪಾತ್ರಧಾರಿಗಳು ಹೇಗೆ ಕಲಾವಿದರು ಹೌದು ಅಲ್ಲ ಎನ್ನುವುದನ್ನು ಅಲ್ಲಿ ಪ್ರತಿಪಾದಿಸಿದ್ದೆ. ತಮಗೆ ಬೇಕಾದರೆ ಕೆಲವು ಕೃತಿಗಳನ್ನು, ಕೆಲವು ಆ ಕಾದಂಬರಿಗಳ ಕೆಲವು ಕೃತಿಗಳನ್ನು ಇನ್ನೊಮ್ಮೆ ನಾನು ಕೊಡ್ತೇನೆ. ಅದರಲ್ಲಿ ಈ ಐತಿಹಾಸಿಕ ಕಾದಂಬರಿ ಒಂದು ತಾಳಮದ್ದಲೆ ಹುಟ್ಟಿದ್ದನ್ನೇ ಸೌಳ್ನಾಡು ಸೀಮೆಯಲ್ಲಿ ಹುಟ್ಟಿದ್ದು ದಾಖಲೆಗಳ ಪ್ರಕಾರ ನನಗೆ ಸಿಕ್ಕಿದೆ. ಸೌಳ್ನಾಡು ಸೀಮೆಯಲ್ಲಿ ತಾಳಮದ್ದಲೆ ಹುಟ್ಟಿದೆ. ಸೌಳ್ನಾಡು ಸೀಮೆ ಅಂದರೆ ಈಗ ಈ ನಿಮ್ಮ ಶಿವಮೊಗ್ಗ ಮತ್ತು ಸಾಗರ ತಾಲೂಕಿನ ಮಧ್ಯದಲ್ಲಿರತಕ್ಕಂಥ ಪ್ರದೇಶ. ಅದಕ್ಕೆ ಅಂಬಾರಗುಡ್ಡೆ ಅಂತ ಕರೀತಾರೆ, ಕೇಳಿದ್ದೀರಾ? ಅಂಬಾರಗುಡ್ಡೆ. ಆವಾಗ ಒಂದಷ್ಟು ನಿಧಿ ಎಲ್ಲ ಇದೆಲ್ಲ ಲೋಹಗಳಲ್ಲಿ ಸಿಗ್ತವೆ ಅಂತೇಳಿ ದೊಡ್ಡ ಎಲ್ಲ ಆಗುತ್ತಾ ಶುರುವಾಯಿತು. ರಾಮಚಂದ್ರಪುರದ ಸ್ವಾಮಿಗಳು ಹೋಗಿ ಅದನ್ನು ತಡೆದ್ರು ಅಂತೆಲ್ಲ ಬಂದಿದೆ ಅಂಬಾರಗುಡ್ಡೆ. ಅದಕ್ಕೆ ಈಗ ಅಂಬಾರಗಿರಿ ಅಂತಿತ್ತು ಮೊದಲು ಆ ಹೆಸರು. ಅವು ಸೌಳ್ನಾಡು ಸೀಮೆಯ ಮಧ್ಯದಲ್ಲಿರತಕ್ಕಂಥ ಆಗುತ್ತೆ. ಆ ಅಂಬಾರಗಿರಿಯ ಪಕ್ಕದಲ್ಲಿ ಅಂದರೆ ಕೆಳಗಡೆ ಒಂದಷ್ಟು ಊರುಗಳಿವೆ. ಕಲ್ಗಲು, ಮಕ್ಕಿ ಮನೆ, ಆನಂತರ ಮರಾಠಿ. ಮರಾಠಿ ಅನ್ನೋದು ಊರಿನ ಹೆಸರಲ್ಲಿ, ಈ ಮರಾಠಿ ಅಲ್ಲ. ಅಲ್ಲಿ ಆ ಮಕ್ಕಿ ಮನೆ ಮತ್ತು ಹೊಸಗದ್ದೆ, ಹೊಸಗದ್ದೆ ಅಂದರೆ ಇತ್ತೀಚೆಗೆ ಆಗಿದ್ದು, ಅವೆಲ್ಲ ಹಳೆಯ ಇದು ಬರ್ತದೆ. ಅಲ್ಲಿ ತಾಳಮದ್ದಲೆ ಹುಟ್ಟಿದೆ. ಅದು ನನ್ನ ಅಂಬಾರಗಿರಿಯಲ್ಲಿ ನಾನು ಅದನ್ನು ತಾಳಮದ್ದಲೆಯ ಹುಟ್ಟನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಅವರಿಗೆಲ್ಲರಿಗೂ ಪ್ರಶಂಸೆ ಬಂದಿದೆ, ಹೇಗೆ ತಾಳಮದ್ದಲೆ ಹುಟ್ಟು ಅಂತೇಳಿ. ಮೊದಲು ತಾಳಮದ್ದಲೆ ಅದಕ್ಕೆ ಕೆಲವು ಕಾವ್ಯಗಳಲ್ಲೆಲ್ಲ ಇದೆ, ಹೇಗೆ ತಾಳ ಮದ್ದಲೆ ಇದಾಯಿತು ಅಂತ, ಅಲ್ಲಮಪ್ರಭು ಮದ್ದಲೆಯನ್ನು ಬಾರಿಸ್ತಾ ಬರ್ತದೆ. ಅದರೆಲ್ಲ ಹಿನ್ನೆಲೆಯಾಗಿಟ್ಟುಕೊಂಡು ಇದು ಅಲ್ಲಮನಿಗಿಂತ ಹಿಂದೆ ಹುಟ್ಟಿತ್ತು ತಾಳಮದ್ದಲೆ ಅನ್ನೋವಂಥದ್ದು ನಾನು ಅದರಲ್ಲಿ ಪ್ರತಿಪಾದಿಸುತ್ತೇನೆ. ಅದಕ್ಕೆ ದಾಖಲೆ ಇದೆ, ಹಾಗಾಗಿ ಅದು ಕಿಳ್ಳಾರಿ ಲಿಪಿಯಲ್ಲಿ ನನಗೆ ಆ ದಾಖಲೆ ಸಿಕ್ಕಿದೆ. ತಾಳಮದ್ದಲೆ ಕುರಿತು ಬೇರೆ ಬೇರೆ ಕಾದಂಬರಿಗಳಲ್ಲಿ ಇದನ್ನು ಬಳಸಿದ್ದೇನೆ. ರಂಗ ಪ್ರಯೋಗದ ಕುರಿತು ಬಳಸಿದ್ದೇನೆ. ಬ್ರಹ್ಮಕಪಾಲ ಎನ್ನುವಂತಹ ಒಂದು ಕಾದಂಬರಿ, ಗೋಡೆ ನಾರಾಯಣ ಹೆಗಡೆಯವರ ಬ್ರಹ್ಮನನ್ನು ದಾಖಲೆ ನೋಡಿದ್ದೇನೆ. ಅವನ ಜೀವನ ಚರಿತ್ರೆಯನ್ನು ಆಧರಿಸಿ, ಆದರೆ ಸ್ವಲ್ಪ ಮಟ್ಟಿಗೆ ಕಾದಂಬರಿಗೆ ಹೇಗೆ ಬೇಕು ಹೇಗೆ ಅಳವಡಿಸ್ಕೊಂಡು ಅವನ ಅನುಮತಿಯನ್ನೇ ಪಡೆದು ಹೀಗೆ ಮಾಡ್ತೇನೆ ನಾನು ಅಂತ ಅವನಿಗೆ ಹೇಳಿ ಅಷ್ಟೊಂದು ಆತ್ಮೀಯತೆಯಿದೆ ಅಂತ ಅದನ್ನು ಬಳಸಿದ್ದೇನೆ. ಹಾಗೆಯೇ ವಿದೇಶದಿಂದ ಬರುವ ಒಬ್ಬಳು ಹುಡುಗಿ, ಅದು ಮೆಕ್ಸಿಕೋದ ಕೊಲರಡೋ ನದಿ ತೀರದಿಂದ ಬರುವ ಮೆಕ್ಸಿಕೋದ ನದಿ, ಅವಾಗ ರೆಡ್ ನದಿ ಅಂತ ನಾನು ಬರ್ತದೆ, ಕೊಲರಡೋ ಅಮೇರಿಕದ, ಅಲ್ಲಿಂದ ಬರುವಂತಹ ಒಬ್ಬಳು ಇಲ್ಲಿ ಯಕ್ಷಗಾನವನ್ನು ಕಲಿತು, ಈ ಮಾತು ಅಷ್ಟೇ ಬರ್ತಾರಲ್ಲ ಅವ್ರ ಹಾಗೆ ಒಬ್ಬಳು ಇಲ್ಲಿ ತಾಳಮದ್ದಲೆಯನ್ನು ಕಲಿತು ರಂಗ ಪ್ರವೇಶವನ್ನು ತಿಳಿದುಕೊಳ್ಳಬೇಕು ಎನ್ನುವ ಆಸಕ್ತಿಯಿಂದ ಬರುವ ಅವಳು ತನ್ನ ದೇಶದ ಕೊರಾಡೋ ಎನ್ನುವಂಥ ನೃತ್ಯ ಪ್ರಕಾರದ ಹೋಲಿಕೆ ಮತ್ತು ಇಲ್ಲಿರುವ ಯಕ್ಷಗಾನದ ಹೋಲಿಕೆ ಎರಡನ್ನೂ ಮಿಶ್ರಣ ಮಾಡಿ ಬರೆದಿರತಕ್ಕಂತಹ ಒಂದು ಅಭಿನಯಿಸಿರತಕ್ಕಂತಹ ಒಂದು ಹೊಸ ರೀತಿಯ ಪ್ರಯೋಗವನ್ನು ನಾನು ಶಕ್ತಿ ಸಂಗೀತ ಎನ್ನುವ ಕಾದಂಬರಿಯಲ್ಲಿ ಬಳಸಿ ಒಂದು ಕಾದಂಬರಿಯನ್ನು ಮಾಡಿದ್ದೇನೆ. ಹೀಗೆ ಭಾಳಷ್ಟು ಅಂದರೆ ಒಂದು ಮಿಶ್ರಣ ಇದೆ. ಹಾಗಾಗಿ ತಾಳಮದ್ದಲೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಶಾಸ್ತ್ರ ಪುರಾಣಗಳು ಹೇಗೆ ನಮಗೆ ಕಾಂತಾ ಸಂಹಿತ ಹೇಳಿದ್ನಲ್ಲ, ಇದು ಮಿತ್ರ ಸಂಹಿತವಾಗಿ ತಾಳಮದ್ದಲೆಗಳು ನಮ್ಮನ್ನು ಪ್ರಚೋದಿಸ್ತವೆ. ನಮಗೆ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಈ ಮಾರ್ಗದಲ್ಲಿ ಹೋಗಬೇಡ. ಅದೇ ರಾಮನ ಒಂದು ರಾಮನಿರ್ಯಾಣದ ಕೊನೆಯ ಪದ್ಯ ಬರ್ತದೆ ಅಲ್ಲ, ಎಷ್ಟು ದಿನಗಳಾಯಿತು ಎಲ್ಲವನ್ನು ಅನುಭವಿಸಿದ್ದಾಯಿತು, ಇನ್ನು ನಾನೇ ಯಾಕೆ ಬದುಕಿರಬೇಕು ಅನ್ನುವಂಥ ಮಾತು ಬರ್ತದೆಯಲ್ಲ, ಹಾಗೆ ಕೆಲವು ಮಟ್ಟಿಗೆ ನಮಗೆ ಸಮಾಧಾನವನ್ನು ಕೊಡ್ತದೆ. ರುದಿರ ತೋಯದೆ ಮಂಡಿಬೋರು ಆಡ್ತಾರಲ್ಲ, ಕರ್ಣ ಕೊನೆಗೆ ಹೇಗೆ ಅವಸಾನವನ್ನು ಪಡಿತಾನೆ ಅಂತೇಳಿ ಆ ರಕ್ತಭೂಮಿಯಲ್ಲಿ. ಹಾಗೆಯೇ ನಾವು ರಕ್ತವನ್ನು ಕಂಡವರು, ರಕ್ತವನ್ನು ನೋಡಿದವರು, ರಕ್ತವನ್ನು ಬೇರೆಯವರು ಆಕ್ಸಿಡೆಂಟ್
ಆಕ್ಸಿಡೆಂಟ್ ಆಗಿರೋದನ್ನು ನಾವು ಕಣ್ಣು ಅನುಭವಿಸಿದವರು. ಆ ರುದಿರ ತೋಯ ನಮ್ಮಲ್ಲೂ ಇರಬೇಕು. ನಾವು ತೋಯ್ತಾನೇ ಇರ್ತೀವಿ, ರುದಿರ ಚಲಿಸ್ತಾನೇ ಇರ್ತದೆ, ಆದರೆ ಕೊನೆಗೊಂದು ಬಾರಿ ಅದು ನಿಷ್ಕ್ರಿಯವಾಗ್ತದೆ. ಅದನ್ನು ಅನುಭವಿಸಬೇಕು ಅಂತ ಕನ್ನನ ಮಾತನ್ನು ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ತಾಳಮದ್ದಲೇ ನಮಗೆ ಮಿತ್ರ ಸಮಾಜ ಮಿತ್ರ ಸಹಿತವಾಗಿ ಪ್ರಚೋದನೆ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಈ ರಾಮ ರಾಮಣ್ಣ ಬರೆದಲ್ಲ ರಾಮಣ್ಣ, ಅವನಿಗೆ ರಾಕ್ಷಸ ಪ್ರವೃತ್ತಿ ಬರಲಿಕ್ಕೆ ಕಾರಣ ಏನು? ಸೂರ್ಯಜರು ರಾಕ್ಷಸರಾಗಿದ್ದರೆ ರಾವಣನ ತಂದೆ ಅಂದರೆ ಕ್ಷೇತ್ರ ಮತ್ತು ಬೀಜ ಎರಡಿರ್ತದೆ. ರಾವಣನ ತಂದೆ ಪ್ರಸಿದ್ಧ ವಿದ್ವಾಂಸ ಬ್ರಾಹ್ಮಣೋತ್ತಮ, ತಾಯಿ ಕೈಕಸಾದೇವಿ ರಕ್ತಸಿ. ಕ್ಷೇತ್ರ ಬೀಜ ಎರಡು ಸಮ್ಮಿಶ್ರ ಅಲ್ವಾ ಸರ್? ಇನ್ನೊಂದು ಸರ್ ಅರ್ಥ ಆಯ್ತಲ್ಲ. ಹಾಗಾಗಿ ಎಷ್ಟರ ಮಟ್ಟಿಗೆ ಅವನು ಬ್ರಾಹ್ಮಣ ಅಂದರೆ ಪ್ರತಿ ದಿವಸ ಬೆಳಗ್ಗೆ ಸಂಧ್ಯಾವನ್ನೇ ಮಾಡ್ತಿದ್ದಂತೆ. ಬ್ರಹ್ಮನನ್ನೇ ತನ್ನ ಆಸ್ಥಾನದಲ್ಲಿ ಇಟ್ಟುಕೊಂಡಿದ್ದ ಬ್ರಾಹ್ಮಣನಾಗಿ ಶಿವನ ಆರಾಧನೆ ಅವನದು ಪ್ರಧಾನವಾಗಿತ್ತು. ತಾಯಿಗಾಗಿ ಶಿವಲಿಂಗವನ್ನು ಮಾಡೋದಕ್ಕೆ ಎಷ್ಟೊಂದು ಭಾವನೆ ಪಟ್ಟ ಗೊತ್ತಿದೆಯಲ್ಲ ತಮಗೆ, ಕತೆ ಗೊತ್ತಿದೆ. ಹಾಗಾಗಿ ಹಿಂದೆ ಬಹಳ ಅಂಥ ಕಥೆಗಳು ಬಹಳಷ್ಟು. ಕ್ಷತ್ರಿಯನಾಗಿರತಕ್ಕಂತಹ ಒಬ್ಬ ವ್ಯಕ್ತಿ ಮಹಾಬ್ರಾಹ್ಮಣನಾಗಿರುವೆ ವಿಶ್ವಾಮಿತ್ರ ಕೌಶಿಕನಾದವರು ಮಹಾಬ್ರಾಹ್ಮಣ, ಬ್ರಾಹ್ಮಣರಾದವರೇ ಶಸ್ತ್ರ ಪ್ರಯೋಗ ಮಾಡಿರುವೆ ದ್ರೋಣ, ದೊಡ್ಡ ಬ್ರಾಹ್ಮಣ ಅವನು ಯುದ್ಧದಲ್ಲಿ ಹೆಚ್ಚು ಸಾವನೇ ಸೇನಾಧಿಪತಿ, ಎಷ್ಟು ಜನರನ್ನ ಕೊಟ್ಟಿಲ್ಲ. ದೂರ್ವಾಸರು ಎಂತ ದೊಡ್ಡ ಬ್ರಾಹ್ಮಣರು, ಕಡ್ಡಿಯನ್ನ ಹಿಡಿದು ಶಾಪ ಕೊಡಲಿಲ್ವೆ, ಎಷ್ಟು ಜನರಿಗೆ ಶಾಪ ಕೊಡಲಿಲ್ಲ ದೂರ್ವಾಸ. ಅಂಬರೀಷನಿಗೆ ಶಾಪ ಕೊಟ್ಟರು, ಅದರಿಂದ ತಾವೇ ಪ್ರತಿಭಿಸಿದ್ರು. ಎಲ್ಲ ಪುರಾಣದ ಕಥೆಗಳು ಬಹಳಷ್ಟು. ಬ್ರಾಹ್ಮಣನಾದವನು ಕ್ಷತ್ರಿಯನಾಗಬಲ್ಲ, ಕ್ಷತ್ರಿಯನಾದವನು ಬ್ರಾಹ್ಮಣ. ಆದರೆ ಒಂದು ಮಾತು, ಅದು ನಿಮ್ಮ ಉತ್ತರಕಾಂಡದಲ್ಲಿ ಭೈರಪ್ಪನವರು ಬರಲಿಲ್ಲ, ಶೂದ್ರ ತಪಸ್ವಿ ಅಂತ ಒಂದು ಕತೆ ಕೇಳುತ್ತಿರೋದು. ಯಾವ ಯಾವ ಕಾಲಕ್ಕೆ ಯಾರ್ಯಾರು ಹೇಗಿರಬೇಕೋ ಆಗಿರಬೇಕು, ತ್ರೇತಾಯುಗದಲ್ಲಿ ಯಾರಿರಬೇಕು ತಪಸ್ವಿಗಳು, ಆನಂತರ ದ್ವಾಪರ ಯುಗದಲ್ಲಿ ಯಾರಿರಬೇಕು ತಪಸ್ವಿಗಳು, ಯಾರು ತಪಸ್ಸು ಮಾಡಬೇಕು, ಶೂದ್ರ ತಪಸ್ವಿಯಲ್ಲಿ ಕುವೆಂಪುರವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆಯೇ ಕಲಿಯುಗದಲ್ಲಿ ಯಾರು ತಪಸ್ಸು ಮಾಡಬೇಕು, ಕಲಿಯುಗ ಬರುವ ಮೊದಲೇ ಶೂದ್ರನೊಬ್ಬನು ತಪಸ್ಸಿಗೆ ಕುಳಿತಿದ್ದರಿಂದಲೇ ರಾಮನನ್ನ ವಧೆ ಮಾಡ್ದ. ಈಗ ಕಾಲ ಬಕ್ಕೋ ಆಗಲಿಲ್ಲ, ನೀವು ತ್ರೇತಾಯುಗದಲ್ಲಿ ನಾವಿದ್ದೇವೆ, ಈಗ ಇನ್ನು ಮುಂದೆ ದ್ವಾಪರ ಬರೋದಿದೆ, ಆಮೇಲೆ ಕಲಿಯುಗದಲ್ಲಿ ಶೂದ್ರನಿಗೆ ತಪಸ್ಸಿನ ಅಧಿಕಾರ. ಈಗ ನೀನು ಅದನ್ನು ಮಾಡಿದ್ದರಿಂದ ನಿನ್ನನ್ನು ಸಾಯಿಸ್ತೇನೆ ಹೊಂದಿದ್ದಾನೆ. ರಾಮ ತಪ್ಪು ಮಾಡಿದ್ನೋ ಏನೋ ನಮಗೆ ಗೊತ್ತಿಲ್ಲ, ಅದನ್ನು ನೀನು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ರಾಮನು ಕಾಲಮಿತಿಗೆ ಹೋಗಿಕೊಂಡಿದ್ದಾನೆ, ಕಾಲನನ್ನು ಬಿಟ್ಟರೆ ಯಾರಿಗಿಲ್ಲ. ಏನು ಮೇಡಮ್, ನಮ್ಮ ಸಮಕಾಲದಷ್ಟೇ ಕಾಂತಾ ಸಂವಾದ, ನೀವು ಹೆಣ್ಣು ದುಡಿಯದಿದ್ದ ಸಮಯದಲ್ಲಿ ನೀವು ಹೇಳಿದ್ರು, ಈಗಿನ ಕಾಂತಾ ಸಂವಾದ ಹೇಳಿ ಹೆಣ್ಣು ಗಂಡನನ್ನೇ ಅವಲಂಬಿಸ್ಕೊಂಡಿರ್ಬೇಕಂದ್ರೆ ಹಿಂಗೆ ಹಿಂಗೆ ಕಾಂತ ಹಿಂಗೆ ಮಾಡ್ಬೇಕು ಅಂತ ಹೇಳಿದ್ರಿ. ಇಂದಿನ ದಿನದಲ್ಲಿ ಏನು ಹೇಳ್ತೀರಿ ಕಾಂತಾ ಸಂವಾದ? ಹೆಣ್ಣು ದುಡಿತಾಳೆ, ಹೆಣ್ಣು ದುಡಿತಾಳೆ. ಮಹಿಳೆ ಮತ್ತು ಪುರುಷರ ಸಮಾನ.